हरि ओम श्री राम समर्थ नन्हेसरो श्री प्रहलाद जोशी अर्चकरो मारुति देवस्थाना गांधीनगर गोकुल रस्ते हुबली देवस्थान पूजा विशेषते बे ना कुंकुम पूजे बेहतर तिलको इवतु विशेष आषाढ़ मास शनिवार ಭಕ್ತರ ಅಭಿಲಾಷೆಯ ಮೇರೆಗೆ ತಾಂಬೂಲ ಪೂಜೆ ಅಂದರೆ ಎಲೆ ಪೂಜೆ ಹಾಗೂ ಕುಂಕುಮ ಪೂಜೆ ಸೇವೆಯನ್ನು ನೆರವೇರಿಸಲಾಗಿದೆ. ಪ್ರತಿಷ್ಠಿತ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಬಹಳ ರೀತಿಯ ಪೂಜೆಗಳನ್ನು ಪುನಸ್ಕಾರಗಳನ್ನು ವ್ರತಗಳನ್ನು ಹೋಮ ಹವನಾದಿಗಳನ್ನು ಮಾಡ್ತಾ ಇರ್ತಾರೆ. ಅದರಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ನೀವು ಪ್ರಚಲಿತವಾಗಿ ನೋಡುವಂಥದ್ದು ಕುಂಕುಮ ಪೂಜೆ ಅಂತ. ವಿಶೇಷವಾಗಿ ಶುದ್ಧ ರೀತಿಯಿಂದ ತಯಾರಿಸಲ್ಪಡುವಂಥ ಕುಂಕುಮದ ಪೂಜೆ ಮಾಡಿಸುವುದರಿಂದ ಅನಂತ ಸೌಭಾಗ್ಯ ಫಲಗಳು ನಮಗೆ ಪ್ರಾಪ್ತಿಯಾಗ್ತವೆ. ಕುಂಕುಮ ಪೂಜೆಯನ್ನು ಮಾಡುವುದರಿಂದ ನಮಗೆ ಆಗುವಂಥ ಪ್ರಯೋಜನ ಹಾಗೂ ಲಾಭಗಳು ಏನು ಅಂತಂದರೆ, ಮನೆಯಲ್ಲಿ ಅಪಮೃತ್ಯು ನಿವಾರಣೆಯಾಗುತ್ತದೆ. ಕುಂಕುಮ ಪೂಜೆ ಮಾಡಿದ ನಂತರ ಆ ಪ್ರಸಾದವನ್ನು ತೆಗೆದುಕೊಂಡು ಮಾರುತಿಯ ಮೇಲೆ ಅರ್ಚನೆ ಮಾಡಿರುವಂಥ ಆ ಕುಂಕುಮದ ಪ್ರಸಾದವನ್ನು ನಾವು ನಮ್ಮ ಹಣೆಯಲ್ಲಿ ಧರಿಸುವುದರಿಂದ ಪುರುಷರಿಗೆ ಮತ್ತು ಸ್ತ್ರೀಯರಿಗೆ ವಿಶೇಷವಾಗಿರುವಂಥ ಧೈರ್ಯ ಪ್ರಾಪ್ತಿಯಾಗುತ್ತದೆ. ಹಾಗೂ ಶ್ರೀರಾಮನ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗ್ತದೆ ಅಂತ ಖಂಡಿತವಾಗಿ ನಾವು ಹೇಳಬಹುದಾಗಿದೆ. ಆನಂತರ ಆ ಕುಂಕುಮವನ್ನು ನಾವು ನಮ್ಮ ಅಜ್ಞಾಚಕ್ರದಲ್ಲಿ ಹಚ್ಚಿಕೊಳ್ಳುವುದರಿಂದ ನಮ್ಮ ಮೆಮರಿ ಪವರ್ ಏನದ ಅದು ಜಾಸ್ತಿ ಆಗ್ತದೆ, ಇಮ್ಮಡಿ ಆಗ್ತದೆ, ನೆನಪಿನ ಶಕ್ತಿ ಅದು ವಿಶಾಲವಾಗಿ ಬೆಳೆದು ನಾವು ಎಷ್ಟು ವರ್ಷ ಆದರೂ ಸಹ ನಮ್ಮ ನೆನಪಿನ ಶಕ್ತಿ ಕುಂದುವುದಿಲ್ಲ. ಇನ್ನು ದೇವಸ್ಥಾನದಲ್ಲಿ ಅರ್ಚನೆ ಮಾಡಿ ಪ್ರಸಾದವನ್ನು ತೆಗೆದುಕೊಂಡಂಥ ಕುಂಕುಮವನ್ನು ಹಚ್ಚಿಕೊಳ್ಳುವುದರಿಂದ ಮುಖದ ಕಾಂತಿ ಮತ್ತು ಲಕ್ಷಣ ನಮ್ಮ ಗೌರವವನ್ನು ಸಮಾಜದಲ್ಲಿ ಹೆಚ್ಚಿಸುತ್ತದೆ ಹಾಗೂ ವಿಶೇಷ ಧೈರ್ಯ ಪ್ರಾಪ್ತಿಯಾಗ್ತದೆ. ಏಕಾಂತದಲ್ಲಿ ನಾವು ಓಡಾಡುವಾಗ ಪ್ರಯಾಣ ಮಾಡುವಾಗ ಈ ಕುಂಕುಮವನ್ನು ಧರಿಸಿದರೂ ಆಯಿತು ಅಥವಾ ಒಂದು ಸಣ್ಣ ಚೀಟಿಯಲ್ಲಿ ನಮ್ಮ ಹತ್ತಿರ ನಾವು ಇಟ್ಟುಕೊಂಡರೂ ಸಹ ವಿಶೇಷ ಮಾರುತಿಯ ಸಾನ್ನಿಧ್ಯ ನಮ್ಮ ಜೊತೆ ಇರ್ತದೆ. ಕ್ಷೇತ್ರಪಾಲನ ಸ್ವರೂಪದಿಂದ ಮಾರುತಿರಾಯ ನಮಗೆ ರಕ್ಷಣೆಯನ್ನು ಕೊಡ್ತಾನೆ. ಇನ್ನೊಂದು ವಿಶೇಷ ಏನು ಅಂದರೆ, ಎಲ್ಲ ಕಾರ್ಯಗಳಲ್ಲಿ ಜಯವನ್ನು ಕೊಡುವಂಥದ್ದು ಈ ಕುಂಕುಮ ಪೂಜೆಯ ವಿಶೇಷತೆ. ಹಾಗಾಗಿ ಅವಕಾಶ ಆದಾಗಲೆಲ್ಲ ನೀವು ಕುಂಕುಮ ಪೂಜೆಯನ್ನು ಮಾಡಿಸಿ ಪ್ರಸಾದವನ್ನು ತಪ್ಪದೇ ತೆಗೆದುಕೊಂಡು ಹೋಗಿ ನಿಮ್ಮ ಸಂಬಂಧಿಕರು, ನಿಮ್ಮ ಮನೆಯ ಸದಸ್ಯರು, ನಿಮ್ಮ ಆಪ್ತೇಷ್ಟರು, ನಿಮ್ಮ ಇಷ್ಟರ ನೆಂಟರು ಮತ್ತು ಮಿತ್ರರು ಎಲ್ಲರಿಗೂ ಆ ಪ್ರಸಾದವನ್ನು ಕೊಟ್ಟು ಎಲ್ಲರಲ್ಲಿಯೂ ಏನದ ಹಿಂದುತ್ವದ ಜಾಗರಣೆಯನ್ನು ನೀವು ಮಾಡಲು ಸಹಕಾರವನ್ನು ಮಾಡಿ ನಿತ್ಯ ಕುಂಕುಮವನ್ನು ಹಚ್ಚಿಕೊಂಡು ನೀವು ಯಶಸ್ಸನ್ನು ಪಡೆಯಿರಿ. ಜೈ ಜಯ ರಘುವೀರ ಸಮರ್ಥ ಶ್ರೀರಾಮ್ ಸಮರ್ಥ ಹರಿ ಓಂ. Thank you.
ಮಾನಸದಂತಯ ಪ್ರಭೂರ್ವೇ ಸಾಧ್ಯ ಸತಿ ದೇವಾಃ ಶ್ರೀರಾಮದೂತಾಯ ವಿದ್ಮಹೇ ಅಂಜನೀಪುತ್ರಾಯ ಧೀಮಹಿ ತನ್ನೋ ಹನುಮಂತ ಪ್ರಚೋದಯಾತ್ ಯೋ ವೇದಾದೌ ಸ್ವರಃ ಪ್ರೋಕ್ತೋ ವೇದಾಂತೇಜ ಪ್ರತಿಷ್ಠಿತಃ ತಸ್ಯ ಪ್ರಕೃತಿಲೀನಸ್ಯ ಯಃ ಪರಸ್ಯ ಮಹೇಶ್ವರಃ ದೀರ್ಘತಮಾ ಮಾಮ ತೇಜೋ ಜಿಜುರ್ಮಾನ್ ದಶಮೇ ಯುಗೇ ಅಪಾಮರ್ತೈ ಯತೀನಾಂ ಬ್ರಹ್ಮಾ ಭವತಿ ಸಾರಥಿ ಜಯ ಜಯ ರಘುವೀರ ಸಮರ್ಥ